हलो फ्रेंड्स, रम्यास कन्नड़ यूट्यूब चैनल के एल्लरिगू स्वागत। इवत नानु बंदिद्दु नेचुरल फेस पैक निमगे कूड तिळिसिकोडक्के। हागिद्रे बन्नि फ्रेंड्स, अदु हेगे माडोदु अंत नडेकोंडु बरोण। मोदलिगे नानु इल्लि हण्णद टोमेटोवन्नु तेकोंडिद्देने। ई टोमेटोद फेस पैक नावु रेग्युलर आगि यूस माडिद्रे सन् बर्न एल्ल होगुत्ते मत्ते टान एल्ल इदु क्यूर् माडुत्ते। इदरल्लि पेक्टिन् मत्तु फ्लेवोनोइड्स् इरो कारण इदु स्किन् टेक्स्चर् अन्नु इंप्रूव् माडुत्ते, डेड् स्किन् अन्नु रिमूव् माडुत्ते, ನ್ಯೂ ಸ್ಕಿನ್ನನ್ನು ಬಿಲ್ಡಪ್ ಮಾಡೋಕ್ಕೆ ಸಹಾಯ ಮಾಡುತ್ತೆ। ಇದರಲ್ಲಿ ಹೇರಳವಾಗಿ ವಿಟಮಿನ್ ಸಿ ಮತ್ತು ಲೈಕೋಪೆನ್ ಇರುವ ಕಾರಣ ಇದು ಫ್ರೀ ರೆಡಿಕಲ್ ವಿರುದ್ಧ ಹೋರಾಡಿ ಸ್ಕಿನ್ ಡ್ಯಾಮೇಜ್ ಆಗೋದನ್ನು ತಡೆಯುತ್ತೆ, ಸ್ಕಿನ್ನನ್ನು ಹೆಲ್ತ್ ಮತ್ತು ಯೂತ್ಫುಲ್ ಆಗಿ ಇರಿಸುತ್ತೆ। ಟೊಮೆಟೊ ಯೂಸ್ ಮಾಡಿ ಹಲವಾರು ಟೈಪಿನ ಫೇಸ್ ಪ್ಯಾಕನ್ನು ಯೂಸ್ ಮಾಡ್ಬೋದು, ಅಂದರೆ ಒಂದೊಂದು ಸ್ಕಿನ್ಗೆ ಒಂದೊಂದು ಥರ ಇರುತ್ತೆ। ನಾನು ಇಲ್ಲಿಗ ಡಾರ್ಕ್ ಸರ್ಕಲ್ ರಿಮೂವ್ ಮಾಡೋಕ್ಕಿರುವ ಫೇಸ್ ಪ್ಯಾಕನ್ನು ತೋರಿಸ್ತಾ ಇದ್ದೇನೆ। ಮೊದಲಿಗೆ ಒಂದು ಅಲೋವೆರಾವನ್ನು ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ದೇನೆ, ಅದರ ಹಳದಿ ಪಾರ್ಟು ಹೋಗೋಕೆ ಬೇಕಾಗಿ ನೋಡಿ। ಇನ್ನು ಟೊಮೆಟೊವನ್ನು ಕಟ್ ಮಾಡಿದ್ದೇನೆ ನೋಡಿ, ಇದರ ನಡುವಿನ ರಸ ಇರುವ ಪಾರ್ಟ್ ಮಾತ್ರ ಸಾಕು ನಮಗೆ, ಹೊರಗಿನ ಸಿಪ್ಪೆ ಪಾರ್ಟು ಅಗತ್ಯ ಇಲ್ಲ ನೋಡಿ। ಎಲ್ಲವನ್ನು ಅಂದರೆ ಎರಡು ಕಡಿಯಲ್ಲಿ ಇರುವ ಆ ನಡುವಿನ ಪಾರ್ಟನ್ನು ನೋಡಿ ಒಂದು ಬೌಲಿಗೆ ಹಾಕೋಣ। ಆಮೇಲೆ ಇದನ್ನು ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕಾಣೋಣ ನೋಡಿ। ಈಗ ಚೆನ್ನಾಗಿ ಜಜ್ಜಿ ಇಟ್ಟಿದ್ದೇನೆ, ಆಮೇಲೆ ನೋಡಿ ನೀರಿಂದ ಚೆನ್ನಾಗಿ ತೆಗೆದು ತೊಳೆದು ಅದರ ಜೆಲ್ಲನ್ನು ಮಾತ್ರ ಇದಕ್ಕೆ ಹಾಕೋಣ। ಅಲೋವೆರಾ ಜೆಲ್ಲಲ್ಲಿ ಬಹಳ ಉಪಯುಕ್ತವಾದ ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ಇರೋ ಕಾರಣ ಇದು ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ನೋಡಿ। ನಮ್ಮ ಡಾರ್ಕ್ ಸರ್ಕಲ್ಗಿರುವ ಫೇಸ್ ಪ್ಯಾಕ್ ಇದು ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ। ನಾನೀಗ ಹಚ್ಚಿ ತೋರಿಸ್ತೇನೆ ನೋಡಿ, ಕಣ್ಣಿನ ಕೆಳಗಡೆ ಅಂದರೆ ನಮಗೆ ಡಾರ್ಕ್ ಸರ್ಕಲ್ ಇರುವ ಕಡೆ ಕಣ್ಣಿನ ಮೇಲ್ಭಾಗದಲ್ಲಿ ಕೇರ್ಫುಲ್ಲಾಗಿ ಹಚ್ಚಿಕೊಳ್ಳೋಣ। ಇದು ದಿನಕ್ಕೆ ಎರಡು ಬಾರಿ ಹಚ್ಚಿದರೆ ನಮಗೆ ಬೇಗ ರಿಸಲ್ಟ್ ಸಿಗುತ್ತೆ। ಟೊಮೆಟೊ ಜ್ಯೂಸಲ್ಲಿ ಸ್ಕಿನ್ ಬ್ಲೀಚಿಂಗ್ ಪ್ರಾಪರ್ಟಿ ಇರೋ ಕಾರಣ ಡಾರ್ಕ್ ಸರ್ಕಲೆಲ್ಲ ಲೈಟ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ। ಇದರ ಜೊತೆಗೆ ಅಲೋವೆರಾದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದರಿಂದ ನಮ್ಮ ಸ್ಕಿನ್ನು ಏಜ್ ಆಗೋದನ್ನು ತಡೆಯುತ್ತೆ, ಅಂದರೆ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ। ಈ ಥರ ನಾವು ದಿನಕ್ಕೆ ಎರಡು ಬಾರಿ ಹಚ್ತಾ ಬಂದರೆ ಡಾರ್ಕ್ ಸರ್ಕಲೆಲ್ಲ ಹೋಗಿ ಸ್ಕಿನ್ನೆಲ್ಲ ಕ್ಲಿಯರ್ ಆಗುತ್ತೆ ನೋಡಿ। ಈ ಥರ ಹಚ್ಚಿದ ಮೇಲೆ 10 ನಿಮಿಷ ಬಿಟ್ಟು ಟ್ಯಾಪ್ ವಾಟ್ರಲ್ಲಿ ವಾಶ್ ಮಾಡಿ ತೆಗೀರಿ। ಇನ್ನು ಎರಡನೇದಾಗಿ ನಾನು ಡ್ರೈ ಸ್ಕಿನ್ ಇದ್ದವರಿಗೆ ಹೇಗೆ ಫೇಸ್ ಪ್ಯಾಕ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ ನೋಡಿ। ನಡುವಿನ ಟೊಮೆಟೊದ ತಿರುಳನ್ನು ಒಂದು ಬೌಲಿಗೆ ಹಾಕಿದ್ದೇನೆ, ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕಾಣೋಣ ನೋಡಿ। ಈಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ, ಆಮೇಲೆ ಇದಕ್ಕೆ ಕ್ಯಾಸ್ಟರ್ ಆಯಿಲನ್ನು ಹಾಕೋಣ। ಇದರಲ್ಲಿ ಫ್ಯಾಟಿ ಆಸಿಡ್ ಹೇರಳವಾಗಿರೋದರಿಂದ ಇದು ಸ್ಕಿನ್ ಟ್ಯಾನನ್ನೆಲ್ಲ ಕಮ್ಮಿ ಮಾಡುತ್ತೆ, ಅಂದರೆ ಸನ್ಬರ್ನ್ ಎಲ್ಲ ಆಗಿದ್ದನ್ನು ತಡೆಗಟ್ಟುತ್ತೆ। ಡ್ರೈ ಸ್ಕಿನ್ ಇದ್ದವರಿಗೆ ಸ್ಕಿನ್ನನ್ನೆಲ್ಲ ಸಾಫ್ಟ್ ಮತ್ತು ಸ್ಮೂತ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ನೋಡಿ। ಈಗ ನಮ್ಮ ಫೇಸ್ ಪ್ಯಾಕ್ ಇಲ್ಲಿ ರೆಡಿ ಆಗಿದೆ, ನಾನು ಹಚ್ಚಿ ತೋರಿಸ್ತಾ ಇದ್ದೇನೆ। ಕ್ಯಾಸ್ಟರ್ ಆಯಿಲ್ಗೆ ನಮ್ಮ ಸ್ಕಿನ್ನನ್ನು ಸ್ಮೂತ್ ಮತ್ತು ಸಾಫ್ಟ್ ಮಾಡೋ ಗುಣ ಇರೋ ಕಾರಣದಿಂದಾಗಿ ನಮ್ಮ ಸ್ಕಿನ್ನು ಗ್ರೋ ಆಗೋಕ್ಕೆ ಪ್ರಮೋಟ್ ಮಾಡುತ್ತೆ। ಇದು ಬಿಸಿಲಿಗೆ ಹೋಗಿ ನಮ್ಮ ಮುಖ ಎಲ್ಲ ಟ್ಯಾನ್ ಆಗಿದ್ದರೆ ಅದೆಲ್ಲ ಸಂಪೂರ್ಣ ಗುಣ ಆಗುತ್ತೆ। ಇದು ಮೇಯ್ನಾಗಿ ಡ್ರೈ ಸ್ಕಿನ್ ಇದ್ದವರು ಈ ಥರ ಹಾಕಿ ಈ ರೀತಿ ಹಚ್ಚಿ 1/2 ಗಂಟೆ ಬಿಟ್ಟು ಸ್ವಲ್ಪ ವಾರ್ಮ್ ವಾಟ್ರಲ್ಲಿ ಮುಖವನ್ನು ತೊಡಿಯಿರಿ। ಇನ್ನು ನಿಮ್ಮ ಸ್ಕಿನ್ನು ಎಕ್ಸ್ಟ್ರಾ ಗ್ಲೋ ಆಗಬೇಕು ಅಂತಾದರೆ ಟೊಮೆಟೊ ರಸಕ್ಕೆ ಜೇನು ಹಾಕಿ ಮುಖಕ್ಕೆ ಹಚ್ಚೋದು ಬಹಳ ಒಳ್ಳೆಯದು, ಅದರಿಂದ ನಮ್ಮ ಮುಖಕ್ಕೆ ಎಕ್ಸ್ಟ್ರಾ ಗ್ಲೋ ಸಿಗುತ್ತೆ। ಜೇನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋ ಕಾರಣ ನಮ್ಮ ಸ್ಕಿನ್ನನ್ನೆಲ್ಲ ಗ್ರೋ ಆಗೋಕ್ಕೆ ಪ್ರಮೋಟ್ ಮಾಡುತ್ತೆ। ಕ್ಯಾಸ್ಟರ್ ಆಯಿಲ್ ಇಲ್ಲದವರು ಒಲಿವ್ ಆಯಿಲನ್ನು ಯೂಸ್ ಮಾಡ್ಬೋದು। ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ। ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ। ಬಾಯ್ ಬಾಯ್, ಥ್ಯಾಂಕ್ ಯು।